ಮುಳಬಾಗಿಲು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿರುಸಿನ ಪ್ರಚಾರವನ್ನು ಕೈಗೊಳ್ಳುತ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಪ್ರಚಾರದ ಭರಾಟಿಯಲ್ಲಿ ಮುಂದುವರಿತಿದ್ದಾರೆ. ನನ್ನ ನಡಿಗೆ ಮತದಾರರ ಮನೆ ಕಡೆಗೆ ಅನ್ನೋ ಅಭಿಯಾನದ ಮೂಲಕ ಸಮೃದ್ಧಿ ಮಂಜುನಾಥ್ ಮತಯಾಚನೆಯನ್ನು ಮಾಡುತ್ತಿದ್ದಾರೆ. ಪ್ರಚಾರದ ವೇಳೆ ಸಮೃದ್ಧಿ ಮಂಜುನಾಥ್ ಅವರು ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮುಳಬಾಗಿಲು ವಿಧಾನಸಭೆ ಕ್ಷೇತ್ರದಲ್ಲಿ ನಾವಿದ್ದೇವೆ. 5 ವರ್ಷಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಜೆಡಿಎಸ್ನ ಅಭ್ಯರ್ಥಿಯಾಗಿ ಇಲ್ಲಿ ಪರಾಜಯ ಹೊಂದಿದ್ರು. ಈಗ ಬಂದಿರೋ ಚುನಾವಣೆಯಲ್ಲಿ ಮನೆ ಕುಮಾರಸ್ವಾಮಿ ಅವರು ಇದೇ ಮಂಜುನಾಥ್ ಅವರನ್ನ ನಿಯೋಜಿತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಕಳೆದ 4.5 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಓಡಾಡ್ತಾ ಜನಗಳ ಜೊತೆಲಿ ಸಂಪರ್ಕ ಇರುವಂಥ ಸಮೃದ್ಧಿ ಮಂಜುನಾಥ್ ಅವರು ಈಗಿನ ಚುನಾವಣೆಯನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಅಥವಾ ಯಾವ ರೀತಿಯಾದಂಥ ವ್ಯವಸ್ಥೆಗಳು ಮಾಡ್ಕೊಂಡು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರನ್ನ ಕೇಳೋಣ. ಸರ್, ಕಳೆದ 5 ವರ್ಷಗಳಲ್ಲಿ ಇದೇ ಕ್ಷೇತ್ರದಲ್ಲಿ ಇದ್ದೀರಿ, ಇಲ್ಲಿನ ಜನಗಳ ಜೊತೆನಲ್ಲೇ ಇದ್ದೀರಿ, ಈಗ ಚುನಾವಣೆ ಬಂದಿದೆ, ಯಾವ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ, ಎಷ್ಟು ತಿಂಗಳಿಂದ ನಡೀತಾ ಇದೆ? ಅಂದರೆ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಕೇವಲ ಅಂತರದಿಂದ ನಾನು ಸೋತಂದ್ಬಿಟ್ಟು ನಾನು ಕುಂದಲಿಕ್ಕೆ ಹೋಗಲಿಲ್ಲ. ಕಳೆದ 5 ವರ್ಷಗಳಿಂದನೂ ಸತತವಾಗಿ ನನ್ನ ಹಾಕಿರ್ತಕ್ಕಂಥ 70,000 ಓಟ್ ಜನಕ್ಕೆ ನಾನು ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ಪ್ರತಿ ವಿಚಾರದಲ್ಲೂ ಅವ್ರ ಜೊತೆ ಇದ್ದೀನಿ. ಈಗ ನಾನು ಹೊಸದಾಗೇನು ಸ್ಟಾರ್ಟ್ ಮಾಡಿಲ್ಲ ಕಾರ್ಯಕ್ರಮನ. ಸೊ ಫಸ್ಟು ಈ 1-3 ತಿಂಗಳಿಂದ ನನ್ನ ನಡಿಗೆ ನಿಮ್ಮ ಪಂಚಾಯತಿ ಕಡೆಗೆ, ಸೊ ಮೊನ್ನೆಯಿಂದ ನನ್ನ ನಡಿಗೆ ನಿಮ್ಮ ಮನೆ ಕಡೆಗೆ ಅಂದ್ಬಿಟ್ಟು ಪ್ರತಿ ಹಳ್ಳಿದಲ್ಲೂ ಪ್ರತಿ ಮನೆಗೂ ಮೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 1 ಗಂಟೆವರೆಗೂ ನಾನು ಜನ್ಮದ್ದೆ ಇದ್ದೀನಿ. ನನಗೆ ಇಲ್ಲಿದ್ದು ನಾನು ಸೋತ ಮೇಲೆ ಇವ್ರ ಜೊತೆ ಇರೋದೇ ನನಗೆ ದೊಡ್ಡ ಅಸ್ತ್ರ ಆಗಿದೆ, ದೊಡ್ಡ ಒಂದು ಇದಾಗಿದೆ. ಇವತ್ತು ನನಗೆ ಒಂದು ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ವಿಷಯ ಒಂದು ಸ್ಟಾರ್ಟ್ ಆಗಿದೆ. ಸುಮಾರು ಹೆಣ್ಮಕ್ಳು ಬಂದು ನನಗೆ ದುಡ್ಡು ಕೊಡ್ತಿದ್ದಾರೆ. ಏನಂತಂದರೆ ಹಣ ಅಮೌಂಟ್ ತಗೋ, ಹಣ ತಗೋ, ಯಾಕಂದರೆ ಚುನಾವಣೆ ಖರ್ಚಾಗುತ್ತೆ, ಅಮೌಂಟ್ ತಗೋ, 5 ವರ್ಷ ನೀನು ನಮ್ಮ ಸೇವ್ ಮಾಡಿದ್ಯಾ ಇವತ್ತು ತಗೋ ಅಂತ. ಬಹುಶಃ ನಾನೇನು ಕಂಡಿಲ್ಲ, ರಾಜಕಾರಣಿಲಿ ಕೂಡ ನೋಡಿದ್ದೀನಿ, ಬಟ್ ರಾಜಕಾರಣಿಲಿ ನನಗೆ ವಾಪಸ್ ಕೊಡೋದು ಫಸ್ಟ್ ಟೈಮ್ ನೋಡಿದ್ದು. ನೆನ್ನೆ ಒಂದು ಊರಲ್ಲಿ ಪ್ರತಿ ಮನೆಯಲ್ಲೂ ನನಗೆ ಹಣ ಕೊಟ್ಟು ಹಣ್ಣು ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಜಯ ಆಗ್ಬಾ ಜಯ ಆಗ್ಬಾ ಅಂದರೆ ಇದನ್ನು ಪಡೀಲಿಕ್ಕೆ ಇವತ್ತು ನಾಳೆ ಬಂದುಬಿಟ್ರೆ ಅದಾಗೋದಿಲ್ಲ, ಕಮರ್ಷಿಯಲ್ ಬಂದುಬಿಟ್ರೆ ಆಗೋದಿಲ್ಲ. 5 ವರ್ಷ ನಾವಿದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋದು. ತುಂಬ ಖುಷಿ ಆಗ್ತಾಯಿದೆ, ತುಂಬ ಭರವಸೆ ಕೊಡ್ತಾಯಿದ್ದಾರೆ, ತುಂಬ ಹೋಪ್ ಬರ್ತಾಯಿದೆ, ಗೆದ್ದೇ ಗೆಲ್ತೀವಿ ಅನ್ನೋ ಹೋಪ್ ಬರ್ತಾಯಿದೆ. ನನ್ನ ಮತಬಾದ ದೇವರು ನನ್ನ ಕೈ ಹಿಡಿತದ ಗ್ಯಾರಂಟಿ ನನಗಿದೆ. ಸರ್, ಜೆ ಡಿ ಎಸ್ ಎಲ್ಲ ಬಣಗಳು ಅದು ಇದು ಅಂತೇಳಿ ಮಾತಾಡ್ತಾರಂಥದ್ದು ಅದು ವಾಸ್ತವಾಂಶ ಕೂಡ ನಾನು ಭಾಳಷ್ಟು ಸ್ಥಳೀಯವಾದಂಥ ಚುನಾವಣೆಗಳಲ್ಲಿ ಭಾಳಷ್ಟು ಜನಕ್ಕೆ ಗಮನಕ್ಕೆ ಬಂದಿದೆ ಬಣಗಳಿದ್ದಾವೆ ಅಂತ. ಈ ಬಣ ರಾಜಕೀಯ ಭಿನ್ನ ಮತ ಅಂತಲೇ ಹೇಳ್ಬೋದು, ಇದು ನಿಮ್ಮ ಗೆಲುವಿಗೆ ಏನಾರು ಎಫೆಕ್ಟ್ ಮಾಡೋವಂಥ ಸಾಧ್ಯತೆಗಳಿದೆ ಸರ್? ಆ್ಯಕ್ಚುಲಿ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಈಗ. ಬಣ ಅನ್ನೋದು ಒಂದು ಟ್ರೆಂಡು, ಬಿ ಜೆ ಪಿದಲ್ಲಿ ಬಣ ಇಲ್ವಾ, ಕಾಂಗ್ರೆಸ್ಸಲ್ಲಿ ಬಣ ಇಲ್ವಾ, ಎಲ್ಲ ಕಡೆ ಬಣಗಳಿದ್ದಾವೆ, ಟ್ರೆಂಡ್ ಇದೆ. ಇದೇನಾಗಿದೆ, ಗುಂಪುಗಾರಿಕೆ ತೋರಿಸ್ಕೊಂಡ್ರೆ ಒಂದು ಬಿಲ್ಡಪ್ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ನನಗೆ ಮತದಾನದ ಬಾಂಧವರು ಇರೋ ತನಕ ಇದೇನಾಗಿದೆ ಸರ್ ಅಂತಂದರೆ, ಯಾರು ಕಣ್ಣು ಮುಂದೆ ಕಾಣಿಸಿ 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 ಸೋತರು ಕೂಡ ಇಲ್ಲೇ ಇದೆಯಪ್ಪ ಅನ್ನೋದು ಒಂದು ದೊಡ್ಡ ಅಸ್ತ್ರ ಆಗಿದೆಯಲ್ಲ. ಇದು ಬಿಟ್ಟರೆ ಯಾವ ಬಣ ನಮಗೆ ಇಲ್ಲಿ ಕೆಲಸ ಮಾಡಲ್ಲ. ಬಹುಶಃ ನಮ್ಮಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಅದಿಲ್ಲ, ಸಣ್ಣ ಪುಟ್ಟ ಇದೆ. ಅದು ಕುಮಾರಸ್ವಾಮಿ 10ನೇ ತಾರೀಕು ಬರ್ತಾ ಇದ್ದಾರೆ, ಎಲ್ಲ ಸ್ಟೇಜ್ ಮೇಲೆ ಒಂದೇ ಅಂಗಣದಲ್ಲಿ ಕಾಣಿಸ್ಕೊತೀವಿ, ಕಾಣಿಸ್ಕೊಂಡು ಎಲ್ಲ ಒಂದಾಗಿ ಚುನಾವಣೆ ಅಖಾಡಕ್ಕೆ ನಾವು ಇಳಿತಾ ಇದ್ದೀವಿ. ಆಲ್ ದ ಬೆಸ್ಟ್ ಸರ್. ಸೊ ಇದು ಸಮೃದ್ಧಿ ಮಂಜುನಾಥ್ ಅವರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಹೇಳಿರುವಂಥ ಒಂದು ಅವ್ರದ್ದೇ ಆದಂಥ ಒಂದು ಸಮೀಕ್ಷೆ ಮತ್ತು ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯ. ಸೊ ರಾಜಕೀಯವಾಗಿ ಅವರು ಏನೆಲ್ಲ ಒಂದು ಅಗ್ನಿ ಪರೀಕ್ಷೆಗಳನ್ನ ಗೆದ್ದು ಬರ್ತಾರೆ ಅನ್ನೋಂಥದ್ದನ್ನು ಚುನಾವಣಾ ಸಂದರ್ಭದಲ್ಲಿ ಮತ್ತು ಆ ಒಂದು ಫಲಿತಾಂಶದಲ್ಲಿ ನಾವು ನೋಡಬೇಕಾಗಿದೆ. ಕಿರಣ್ ಜೊತೆ ಆರ್ ಶ್ರೀನಿವಾಸ ಮೂರ್ತಿ, ಪವರ್ ಟಿವಿ, ಕೋಲಾರ.